ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಹಾಕುವಂಥ ವಿಡಿಯೋ ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ವಾ, ಡಿಸ್ಲೈಕ್ ಕೊಡಿರಿ, ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗಾಗುವಂಥ ಒಂದು ಒಳ್ಳೆಯ ವಿಡಿಯೋ ಮಾಡುವಂಥ ಪ್ರಯತ್ನ ಅಂತೂ ನಾನು ಪಕ್ಕ ಮಾಡ್ತೀನಿ. ನನ್ನ ಒಂದು ಮನವಿ ಏನಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಕ್ಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಇದ್ರ ಬಗ್ಗೆ ಯಾವುದೋ ಒಂದು ಕಾಮೆಂಟು, ಲೈಕು, ಡಿಸ್ಲೈಕ್ ಏನೋ ಮಾಡ್ತಾಯಿದ್ರೆ ನಮಗೊಂದಷ್ಟು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿಕೊಂಡು ನಾವು ಕೂಡ ಒಂದು ವಿಡಿಯೋಗಳು ಮಾಡೋದಕ್ಕೆ ನಮಗೂ ಒಂದಷ್ಟು ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಜೊತೆಗೆ ನಾವು ಮಾಡುವಂಥ ಪ್ರತಿ ಒಂದು ವಿಡಿಯೋನು ಯಾರಿಗೋ ಒಬ್ಬರಿಗೆ ಖಂಡಿತ ಉಪಯೋಗ ಆಗುತ್ತೆ. ಇನ್ನು ಇವತ್ತಿನ ವಿಷಯ ಏನಂತಂದರೆ ಸ್ಮಾಲ್ ಬಿಸ್ನೆಸ್ ಐಡಿಯಾ. ಅಂದರೆ ಸ್ಮಾಲ್ ಬಿಸ್ನೆಸ್ ಐಡಿಯಾ ಅಂತಂದರೆ ನಮ್ಮ ಹತ್ರ ಎಷ್ಟು ಸದ್ಯಕ್ಕೆ ಎಷ್ಟು ದುಡ್ಡಿದೆಯೋ ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡೋದು ಒಂದು ವ್ಯಾಪಾರ. ಅಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಂದ್ರೆ ಹೇಗೆ? ಒಂದು ಸ್ಮಾಲ್ ಪ್ಲೇಸ್, ಚಿಕ್ಕದಾಗಿರುವಂಥ ಒಂದು ಜಾಗ, ಕಡಿಮೆ ಇನ್ವೆಸ್ಟ್ಮೆಂಟ್, ಲೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡಬಹುದಾದಂಥದ್ದು. ಅದ್ರ ಜೊತೆಗೆ ಲೋ ಲೇಬರ್ ಅಥವಾ ನೋ ಲೇಬರ್, ನಮ್ಮ ಹತ್ರ ಏನೋ ನಾವು ಲೇಬರ್ನ ಇಟ್ಕೊಳ್ಳೋದೆ, ಅದು ಇಟ್ಕೊಂಡ್ರೆ ಒಬ್ಬರನ್ನ ಇಬ್ಬರನ್ನ ಇಟ್ಕೊಂಡು ಮಾಡುವಂಥ ಒಂದು ಕೆಲಸ. ಹಾಗಾದರೆ ಯಾವುದು ಆ ಕೆಲಸ ನೋಡಿ. ಇವತ್ತು ನಾನು ನಿಮ್ಗೆ ಹೇಳುವಂಥ ಒಂದು ಬಿಸ್ನೆಸ್ಗೆ ಬರೀ ನಿಮ್ಮ ಕೈಯಲ್ಲಿ 1,000 ರೂಪಾಯಿ ಅಮೌಂಟ್ ಇದ್ದರೆ ಸಾಕು. ಬರೀ 1,000 ರೂಪಾಯಿ ನಿಮ್ಮ ಕೈಯಲ್ಲಿ ಅಮೌಂಟ್ ಇತ್ತು ಅಂದರೆ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಹಾಗಾದರೆ ಆ ಪ್ರಾಡಕ್ಟ್ ಯಾವುದು, ಅದನ್ನು ತಯಾರು ಮಾಡೋ ವಿಧಾನ ಹೇಗೆ, ಅದ್ರ ಜೊತೆಗೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅಂದರೆ ಸೇಲ್ ಮಾಡೋದು ಹೇಗೆ, ಜೊತೆಗೆ ಅದರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ ನಮಗೆ, ಎಲ್ಲ ಮಾಹಿತಿನ ಇದರಲ್ಲಿ ನಾವೀಗ ನೋಡೋಣ. ನೋಡಿ, ಇದೆ ಆ ಪ್ರಾಡಕ್ಟ್. ಇದೇನಂತಂದರೆ ಇದು ಗ್ರೀನ್ ಚಿಲ್ಲಿ ಪೌಡರ್ ಅಂಥೇಳಿ. ಇದನ್ನು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಮ್ಗೆ ಲಾಸ್ ಆಗೋ ಚಾನ್ಸಸ್ಸೇ ಇಲ್ಲ. ಏನಕ್ಕೆ ಅಂತಂದರೆ ಇದಿಲ್ಲದೆ ಯಾವುದೇ ಫಾಸ್ಟ್ ಫುಡ್ ಸೆಂಟರ್ಸ್ ಆಗಲಿ, ಹೋಟೆಲ್ಸು, ಸ್ಟ್ರೀಟ್ ಫುಡ್ ಸೆಂಟರ್ಸು, ಪಾನಿಪುರಿ ಸೆಂಟರ್ಸು ಯಾವುದೂ ಕೂಡ ನಡೆಯಲ್ಲ. ಆದ್ದರಿಂದ ಈ ಪ್ರಾಡಕ್ಟ್ಗೆ ಯಾವಾಗಲೂ ಡಿಮ್ಯಾಂಡ್ ಅಂತೂ ಪಕ್ಕ ಇರುತ್ತೆ. ಇದರಲ್ಲಿ ಕೆಲಸ ಕಮ್ಮಿ, ಆದರೆ ನಾವು ಒಂದಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂದರೆ ದುಡ್ಡು ಜಾಸ್ತಿ, ಒಳ್ಳೆ ಲಾಭ ಬರುತ್ತೆ. ಆಯಿತಾ? ಮತ್ತು ಇದು ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಮಿಷಿನ್ ಕೂಡ ಅವಶ್ಯಕತೆ ಇರಲ್ಲ, ನಮ್ಮ ಮನೆಯಲ್ಲ ನಾವು ಮಾಡ್ಕೋಬೋದು. ಇದಕ್ಕೆ ನಾವು ಬೇಕಿರೋದು ಒಂದೇ ಒಂದು ರಾ ಮೆಟೀರಿಯಲ್ ಅಂತಂದರೆ ಅದು ಹಸಿ ಮೆಣಸಿನಕಾಯಿ. ಇದನ್ನು ನಾವು ಹೋಗಿ ಮಾರ್ಕೆಟಲ್ಲಿ ತೊಗೊಂಬಂದರೆ ಒಳ್ಳೆಯದು, ಅಂಗಡಿಗಳಲ್ಲಿ ತೊಗೊಳ್ಳೋದಕ್ಕಿಂತನು. ಯಾಕಂದರೆ ಮಾರ್ಕೆಟಲ್ಲಾದರೆ ಆಕ್ಷನಲ್ಲಿ ಸ್ವಲ್ಪ ಕಡಿಮೆಯಾಗಿ ಸಿಗುತ್ತೆ. ಆದಷ್ಟು ಕಡಿಮೆಯಲ್ಲಿ ನಮಗೆ ಒಂದು 35-40 ರೂಪಾಯಿಗೆ ನಮ್ಮ ಒಂದು ಕೆ ಜಿ ಲೆಕ್ಕದಲ್ಲಿ ನಮಗಿದು ಮಾರ್ಕೆಟಲ್ಲೂ ಸಿಗುತ್ತೆ. ಅಲ್ಲಿ ತೊಗೊಂಬಂದುಬಿಟ್ಟಿದ್ವಿ ಅಂದರೆ ನಮಗೆ ತುಂಬ ಕಡಿಮೆಯಲ್ಲಿ ನಮಗೆ ರಾ ಮೆಟೀರಿಯಲ್ ಸಿಕ್ಕ ಹಾಗೆ ಆಗುತ್ತೆ. ಇನ್ನು ಅದನ್ನು ಮಾರ್ಕೆಟಿಂದ ತಂದ ಮೇಲೆ ಒಮ್ಮೆ ಕ್ಲೀನ್ ಮಾಡ್ಕೋಬೇಕು. ಅಲ್ಲೊಂದು ಎಲೆಗಳು ಅಂದರೆ ಇದೆಯಾ, ಮಣ್ಣೆ ಅಂದರೆ ಇದೆಯಾ, ಸಾಮಾನ್ಯವಾಗಿ ಮಣ್ಣಿರಲ್ಲ ಮೆಣಸಿನಕಾಯಲ್ಲಿ, ಎಲೆಗಳು ಆ ಥರದ್ದೆಲ್ಲ ಇರುತ್ತೆ. ಎಲ್ಲ ಶುದ್ಧ ಮಾಡಿ ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನು ಎರಡೋಳಾಗೋ ರೀತಿಯಲ್ಲಿ ಕತ್ತರಿಸ್ಕೋಬೇಕಾಗತ್ತೆ. ಎರಡೋಳಾಗೋ ರೀತಿಯಲ್ಲಿ ಕತ್ತರಿಸ್ಕೊಂಡು ಮತ್ತೆ ಅದನ್ನು ಒಣಗೋದಕ್ಕೆ ಬಿಡಬೇಕು. ಬಿಸಿಲಲ್ಲಿ ಒಣಗಾಕಬೇಕು, ಅದು ಚೆನ್ನಾಗಿ ಒಣಗಲಿ. ಒಣಗಿದ ಮೇಲೆ ಅದನ್ನು ತಗೊಂಡು ನಮ್ಮ ಮನೆಯಲ್ಲೇ ಇರುವಂಥ ಮಿಕ್ಸಿಯಲ್ಲಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೀವು ಅದಕ್ಕಂತ ಬೇರೆ ಎಲ್ಲೂ ಮಿಷಿನಲ್ಲಿ ಹೋಗ್ಬಿಟ್ಟು ಹಾಕ್ಸ್ಕೊಂಬರೋ ಫ್ಲೋರ್ ಮೇಲೆ ಹೋಗೋ ಅವಶ್ಯಕತೆ ಬರಲ್ಲ. ಸೊ ನಮ್ಮ ಮನೇಲಿ ಅದನ್ನು ಮಿಕ್ಸಿಯಲ್ಲಿ ಅದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಮತ್ತು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಅದನ್ನು ಪ್ಯಾಕ್ ಮಾಡ್ಕೋಬೋದು. ಇದನ್ನು ಪ್ಯಾಕ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕು, ನಮಗೆ ಗೊತ್ತಿರುವಂಥ ಅಂಗಡಿಗಳು ಅಥವಾ ಮಾಮೂಲಾಗಿ ನಾವು ನಮ್ಮ ಮನೆಯಿಂದ ಹೊರಡ ಹೋಗಿದ್ದೀವಿ ಅಂತಂದರೆ ಪ್ರತಿ ಗಲ್ಲಿ ಗಲ್ಲಿಗೂ ಸಹ ಪಾನಿಪುರಿ ಅಂಗಡಿ ಸಿಗುತ್ತೆ ನಿಮಗೆ. ಮತ್ತು ಇನ್ನು ರೆಸ್ಟೋರೆಂಟ್ ಸಿಗುತ್ತೆ, ಫಾಸ್ಟ್ಫುಡ್ ಸೆಂಟರ್ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದರೆ ಖಂಡಿತ ತೊಗೋತಾರೆ. ಏನಕ್ಕಂದರೆ ಅದರ ಅವಶ್ಯಕತೆ ಅವ್ರಿಗಿರುತ್ತೆ. ಪ್ರತಿಯೊಂದು ರೆಸ್ಟೋರೆಂಟಲ್ಲೂ, ಪ್ರತಿಯೊಂದು ಹೋಟೆಲಲ್ಲೂ ಸಹ ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ. ಹಾಗಾಗಿ ಎಲ್ಲಿ ಬೇಕಾದ್ರೂ ಇದನ್ನು ಪಕ್ಕ ತಗೋತಾರೆ. ಓಕೆ, ಗೊತ್ತಾಯ್ತಲ್ಲ ಈಗ ಎಲ್ಲೆಲ್ಲಿ ನಾವು ಇದನ್ನು ಸೇಲ್ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ಐಡಿಯಾ ಬಂತು ಎಲ್ಲಿ ನಾವು ಸೇಲ್ ಮಾಡ್ಬೋದು ಅಂತ. ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರ, ನಾವು ಹಿಂಗೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ನಾವು ಅಂತ. ನಾನು ನಿಮ್ಗೆ ಅವಾಗಲೇ ಹೇಳಿದೆ 1,000 ರೂಪಾಯಿ ಖರ್ಚು, 1,000 ರೂಪಾಯಿ ನಮ್ಮ ಹತ್ರ ಇತ್ತು ಅಂದರೆ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತೇಳ್ಬಿಟ್ಟು. ಆದರೆ 1,000 ರೂಪಾಯಲ್ಲಿ ಏನೇನೆಲ್ಲ ತರ್ಬೋದು ನಾವು ಅಂತ ನೋಡೋಣ ಬನ್ನಿ. ಈಗ 1 ಕೆ ಜಿ ಚಿಲ್ಲಿ ಪೌಡರ್ ನಾವು ಪೌಡರ್ನ ಮಾಡ್ಕೋಬೇಕು ಅಂದರೆ 2 ಕೆ ಜಿ ಚಿಲ್ಲಿ ಬೇಕಾಗತ್ತೆ ನಮಗೆ. ಅದು 2 ಕೆ ಜಿ ಮೆಣಸಿನಕಾಯಿ ನಮ್ಮ ಹತ್ರ ಇತ್ತು ಅಂದರೆ ನಾವು 1 ಕೆ ಜಿ ಪೌಡರ್ ನಮಗೆ ಸಿಗತ್ತೆ.
ಈಗ 2 ಕೆಜಿ ಚಿಲ್ಲಿ ಅಂತಂದರೆ ನಮಗೆ 1 ಕೆಜಿ 35 ರೂಪಾಯಿ ಅಂದ್ಕೊಂಡ್ರೂ ಕೂಡ 70 ರೂಪಾಯಿ ಆಗುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಮತ್ತು ಅದರ್ ಚಾರ್ಜಸ್, ಇನ್ನು ಬೇರೆ ಸಣ್ಣ ಪುಟ್ಟ ಚಾರ್ಜಸ್ ಎಲ್ಲ ಸೇರಿಸಿ 30 ರೂಪಾಯಿ ಅಂದ್ಕೊಂಡ್ರೂ ಕೂಡ ನಮಗೆ 100 ರೂಪಾಯಿ ಖರ್ಚು ಬರುತ್ತೆ. ಅಂದರೆ 100 ರೂಪಾಯಿ ನಾವು ಖರ್ಚು ಮಾಡಿದ್ವಿ ಅಂತಂದರೆ ನಾವು 1 ಕೆಜಿ ಚಿಲ್ಲಿ ಪೌಡರನ್ನು ನಾವು ತಯಾರಿಸ್ಕೋಬೋದು ಮಾಯಾನಲ್ಲಿ. ಈಗ 1 ಕೆಜಿ ಚಿಲ್ಲಿ ಪೌಡ್ರಿಗೆ 100 ರೂಪಾಯಿ ಆಯಿತು ಅಂದರೆ ಅದೊಂದು 10 ಕೆಜಿಗೆ ಎಷ್ಟಾಗತ್ತೆ? ಏನಿಲ್ಲ, 1 ಕೆಜಿ 100 ರೂಪಾಯಿ ಅಂದರೆ 10 ಕೆಜಿಗಿಂಟು 100, 1000 ರೂಪಾಯಿ ಖರ್ಚು ಬರುತ್ತೆ ನಮಗೆ. ನಾವು 1000 ರೂಪಾಯಿ ಖರ್ಚು ಮಾಡಿದ್ವಿ ಅಂದರೆ ನಮಗೆ ಒಂದು 10 ಕೆಜಿ ಚಿಲ್ಲಿ ಪೌಡರು ರೆಡಿ ಆಗುತ್ತೆ. ರೆಡಿಯಾಗಿರೋಂಥ ಚಿಲ್ಲಿ ಪೌಡರ್ನ ಮಾತ್ರ 10 ಕೆಜಿ ಇರುತ್ತೆ. ಓಕೆ, ಬಂಡವಾಳ ಹಾಕಾಯಿತು, ಮಿರ್ಚಿ ಪೌಡರ್ ರೆಡಿ ಆಯಿತು, ಸೇಲ್ ಮಾಡಾಯಿತು, ಪ್ರಾಫಿಟ್ ಎಷ್ಟು ಬರುತ್ತೆ? ತುಂಬ ಮುಖ್ಯವಾದಂಥ ಪಾಯಿಂಟ್ ಇದು, ಎಷ್ಟು ಪ್ರಾಫಿಟ್ ಬರುತ್ತೆ? ಫ್ರೆಂಡ್ಸ್, ನೀವು ನಂಬ್ತೀರೋ ಇಲ್ವ ಗೊತ್ತಿಲ್ಲ, ಒಮ್ಮೆ ಏನಾದರೂ ಅಮೆಝಾನು ಅಥವಾ ಯಾವುದೋ ಬಿಗ್ ಬಾಸ್ಕೆಟ್ ಎಲ್ಲಾದರೂ ಇದ್ರ ಬಗ್ಗೆ ಒಂದು ಗ್ರೀನ್ ಚಿಲ್ಲಿ ಪೌಡರ್ ಅಂತ ಟೈಪ್ ಮಾಡಿ ಪ್ರೈಸ್ ನೋಡಿದಿರ ಅಂತಂದರೆ ನೀವೇ ಶಾಕ್ ಆಗಿಬಿಡ್ತೀರ. ಏನಕ್ಕೆ ಅಂದರೆ ಅದರ ರೇಟ್ ಅಷ್ಟೊಂದು ಜಾಸ್ತಿ ಇದೆ. ನಾವೊಂದು 1/2 ಕೆಜಿ ಗ್ರೀನ್ ಚಿಲ್ಲಿ ಪೌಡರ್ ತೊಗೋಬೇಕು ಅಂತಂದರೆ 250 ರೂಪಾಯಿ ಆಗುತ್ತೆ. ಅಂದರೆ 1/2 ಕೆಜಿ ಗ್ರೀನ್ ಚಿಲ್ಲಿ ಪೌಡರ್ ರಿಟೇಲ್ ಪ್ರೈಸ್ 250 ರೂಪಾಯಿ ಇದೆ. ಅಂದರೆ 1 ಕೆಜಿಗೆ 1000 ರೂಪಾಯಿ ಆಗುತ್ತೆ. ಅಷ್ಟು ಪ್ರೈಸ್ ಇದೆ. ನಮಗೆ ಅಷ್ಟೆಲ್ಲ ಬೇಡ. ನಾವು ಸಿಂಪಲಲ್ಲಿ ಲೆಕ್ಕ ಹಾಕ್ಕೊಳ್ಳೋಣ. 1 ಕೆಜಿಗೆ ಆವರೇಜ್ ನಾವು ಹೋಲ್ಸೇಲ್ ಪ್ರೈಸಲ್ಲಿ 350 ರೂಪಾಯಿ ಲೆಕ್ಕದಲ್ಲಿ ಕೊಟ್ವಿ ಅಂದ್ಕೊಳ್ಳಿ, ಜಾಸ್ತಿ ಬೇಡ, 350 ರೂಪಾಯಿ ಲೆಕ್ಕದಲ್ಲಿ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಟ್ಬಿಟ್ಟು ಬಂದರೂ ಕೂಡ ನಾನು ನಮಗೆ 10 ಕೆಜಿಗೆ 3,500 ಬರುತ್ತೆ. 3,500 ರೂಪಾಯಿ ನಮ್ಮ ಕೈಗೆ ಗ್ರಾಸ್ ಅಮೌಂಟ್ ಸಿಗುತ್ತೆ. ಅದರಲ್ಲಿ 1000 ರೂಪಾಯಿ ನಾವು ಮಾಡಿರೋವಂಥ ಖರ್ಚನ್ನು ಮೈನಸ್ ಮಾಡಿ, ನಮ್ಗೆ ಉಳಿದಿದ್ದೆಷ್ಟು? 2,500 ರೂಪಾಯಿ. 2,500 ರೂಪಾಯಿ ನಮಗೆ ನೆಟ್ ಪ್ರಾಫಿಟ್ ಉಳಿಯುತ್ತೆ. ಅದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ನು, ಎಕ್ಸಸ್ ಖರ್ಚು ಅಂದರೆ ಇನ್ನೊಂದು 500 ರೂಪಾಯಿ ತೆಗೆದ್ರೂ ಕೂಡ ನಮಗೆ ಪಕ್ಕ 2,000 ರೂಪಾಯಿ ಅಂತೂ ಗ್ಯಾರಂಟಿ ಅಮೌಂಟ್ ನಮಗೆ ಉಳಿಯುತ್ತೆ. ಇನ್ನೇ ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಅದು FSSAI ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಆ ಕಡೆ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಅದು ಮಾಡಿಸೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ ಗೈಸ್, ನಿಮಗೆಲ್ಲ ಒಂದು ಐಡಿಯಾ ಬಂತು ಒಂದು ಸ್ಮಾಲ್ ಬಿಸ್ನೆಸ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.